हाई वेलकम बैक टू मनुकुमार जैन यूट्यूब चैनल सेकेंड पी सी सप्लीमेंट्री एग्जाम वैल्युएशन ईजी आगे मार्तारा मत्ते टफ आगे मार्तारा एष्टु मार्क्स बंद्रे पास मार्तारे मत्ते मार्क्स अन्नु कोट्टु पास मार्तारा अंत निमगे डाउट इरबहुदु मत्ते तुंबा जन क्वेश्चन्स कूड केळ्ता इद्दरु कमेंट अल्लि आगिरबहुदु मत्ते इंस्टाग्राम अल्लि आगिरबहुदु तुंबा क्वेश्चन्स अन्नु केळ्ता इद्दरु सो हागाद्रे सेकेंड पी सी सप्लीमेंट्री एग्जामिन वैल्युएशन ईजी इरुत्ता टफ इरुत्ता एष्टु मार्क्स बंद्रे पास मार्तारे मत्ते मार्क्स अन्नु कोट्टु पास मार्तारा अंत निमगे डाउट इद्दरे सो ई वीडियोदल्लि निमगे क्लारिफिकेशन सिगुत्ते सो हागागि वीडियोन पूर्ति नोडि ಸ್ಕಿಪ್ ಮಾಡದೆ ನೋಡಿ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ವ್ಯಾಲ್ಯುಯೇಷನ್ ಈಸಿ ಇರುತ್ತಾ ಟಫ್ ಇರುತ್ತಾ ಈಸಿಯಾಗಿ ಮಾಡ್ತಾರಾ ಸೊ ಟಫ್ ಆಗಿ ಮಾಡ್ತಾರಾ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ವ್ಯಾಲ್ಯುಯೇಷನ್ನ ಹಿಂದಿನ ವರ್ಷಗಳಲ್ಲಿ ಹೇಗೆ ಮಾಡ್ತಾ ಇದ್ರು, ಮೇಯ್ನ್ ಎಕ್ಸಾಮ್ ಆಗಿರ್ಬೋದು ಸಪ್ಲಿಮೆಂಟ್ರಿ ಎಕ್ಸಾಮ್ ಆಗಿರ್ಬೋದು, ಸೊ ಹಿಂದಿನ ವರ್ಷಗಳಲ್ಲಿ ಹೇಗೆ ಮಾಡ್ತಾ ಇದ್ರು ಈ ವರ್ಷನೂ ಕೂಡ ಅದೇ ರೀತಿಯ ಮಾಡ್ತಾರಂತ ಹೇಳ್ಬೋದು. ಸೊ ನಿಮಗೆ ಜಾಸ್ತಿ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋದಕ್ಕೂ ಆಗೋದಿಲ್ಲ, ಅದೇ ರೀತಿ ನೀವು ಬರೆದಿರೋಂಥ ಆನ್ಸರ್ಗೆ ಝೀರೋನೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ. ಸೊ ನೀವು ಬರೆದಿರೋಂಥ ಆನ್ಸರ್ಗೆ ಖಂಡಿತವಾಗ್ಲೂ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಸೊ ನೀವು ಏನು ಬರದೇ ಇಲ್ಲ ನನ್ನ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಸಾಧ್ಯನೇ ಇರೋದಿಲ್ಲ. ಸೊ ಯಾಕೆಂದರೆ ನೀವು ಬರೆದಿರೋಂಥ ಆನ್ಸರ್ಗೆ ಮಾರ್ಕ್ಸನ್ನು ಕೊಟ್ಟಿಲ್ಲ ಅಂದರೆ ಎಷ್ಟು ಅಪರಾಧನೋ, ಸೊ ಅದೇ ರೀತಿಯಾಗಿ ಸೊ ನೀವು ಬರೆದೇ ಇರುವಂಥ ಆನ್ಸರ್ಗೆ ಖಾಲಿ ಒಂದು ಸೊ ಶೀಟ್ಗೆ ಅವರೇನಾದರೂ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡಿದ್ರೆ ಅದು ಅಷ್ಟೇ ಅಪರಾಧ ಆಗುತ್ತೆ. ಆದ್ದರಿಂದ ಸೊ ನೀವು ಅಲ್ಪ ಸ್ವಲ್ಪನಾದರೂ ಬರೆದಿದ್ದೆ ಒಂದು ಲೈನು ಎರಡು ಲೈನ್ ಬರೆದಿದ್ರೆ ಸೊ ನಿಮ್ಮನ್ನು ಎರಡು ಮೂರು ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳಿದೆ ಸ್ಟಡಿ ಟಿಪ್ಸ್ ಮತ್ತು ಎಕ್ಸಾಮ್ ಟಿಪ್ಸ್ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಹೇಳಿದೆ. ಯಾವುದನ್ನು ಕೂಡ ಖಾಲಿ ಬಿಡಬೇಡಿ. ಸೊ ನೀವು ಅಲ್ಪ ಸ್ವಲ್ಪ ಗೊತ್ತಿರೋದನ್ನು ಬರೀರಿ. ಸೊ ಯಾವುದನ್ನು ಕೂಡ ಖಾಲಿ ಬಿಡಬೇಡಿ. ಸೊ ಒಂದು ಎರಡರಿಂದ ಮೂರು ಲೈನ್ ಆದರೂ ಬರೀರಿ ಅಂತ ನಿಮಗೆ ಹಿಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ಎಕ್ಸಾಂಪಲ್ಗೆ ಹೇಳೋದಾದರೆ ಒಂದು 30 ಮಾರ್ಕ್ಸ್ ಬಂದಿರೆ ಅಂದರೆ ಸೊ ಪಾಸಿಂಗ್ ಮಾರ್ಕ್ಸ್ 35 ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ಬರೆದಿರೋಂಥ ಎರಡು ಮೂರು ಲೈನ್ಗೆ ಒಂದೆರಡು ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಇವರು ಹೆಲ್ಪನ್ನು ಮಾಡ್ತಾರೆ. ಸೊ ನೀವು ಖಾಲಿ ಬಿಟ್ಟಿದ್ದೀರಾ, ಸೊ ನೀವೇನು ಬರದೇ ಇಲ್ಲ ಅಂದರೆ ಸೊ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋ ಅಂತ ಸೊ ಯಾರು ಕೂಡ ಆ ಥರ ಮಾಡೋದಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವೇನಾದರೂ ಬರೆದಿರಿ ಅಲ್ಪ ಸ್ವಲ್ಪನಾದರೂ, ಸೊ ಅದನ್ನು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಿಮಗೆ ಯಾವುದೇ ರೀತಿಯಾದಂಥ ಭಯ ಬೇಡ. ನಿಮಗೆ ಎಷ್ಟು ಗೊತ್ತೋ ಅಷ್ಟು ಬರೆದಿದ್ರೆ ಸಾಕು, ನೀವು ಪಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಯಾವುದನ್ನು ಕೂಡ ಖಾಲಿ ಬಿಟ್ಟಿಲ್ಲ ಅಂದರೆ ಸೊ ನೀವು ಪಾಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಭಯ ಬೇಡ, ಡೇಟ್ ಯಾವಾಗಲಾದ್ರೂ ಅನೌನ್ಸ್ ಆಗಲಿ, ರಿಸಲ್ಟ್ ಡೇಟ್ ಯಾವಾಗಲಾದರೂ ಬರಲಿ, ಸೊ ರಿಸಲ್ಟ್ ಯಾವಾಗಲಾದರೂ ಬರಲಿ, ಸೊ ನೀವು ಬರೆದಿದ್ರೆ ನೀವು ಕಾನ್ಫಿಡೆಂಟ್ ಆಗಿದ್ದರೆ ಸೊ ಯಾವುದೇ ರೀತಿ ಭಯ ಬೇಡ ಮತ್ತು ಟೆನ್ಷನನ್ನು ಮಾಡ್ಕೋಬೇಡಿ. ಸೊ ಮತ್ತು ಇನ್ನೊಂದು, ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಮತ್ತು ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಸೊ ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಅಂದರೆ ಸೊ 30-28 ಈ ಥರ ಬಂದಿದ್ದರೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಸೊ ಇವಾಗ ನಿಮ್ಮ 30 ಮಾರ್ಕ್ಸ್ ಬಂದಿದೆ. ಸೊ ಇನ್ನೆಲ್ಲೋ ಎರಡು ಕಡೆ ಮೂರು ಕಡೆ ನಿಮ್ಗೆ ಗೊತ್ತಿರೋ ಆನ್ಸರ್ ಅಷ್ಟು ಬರೆದಿದ್ದೀರಾ. ಸೊ ಅದಕ್ಕೆ ಎರಡು ಮೂರು ಮಾರ್ಕ್ಸನ್ನು ಕೊಟ್ಟು ನಿಮ್ಮನ್ನ ಪಾಸ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸೊ ಮತ್ತು ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಕೇಳಿದ್ರು. ವ್ಯಾಲ್ಯುಯೇಟರ್ಸು ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡ್ತಾರೆ ಯಾವಾಗ ಅಂದರೆ, ಸೊ ಇನ್ನೇ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಹತ್ರ ಇರುತ್ತೆ. ಇವಾಗ 35 ಪಾಸಿಂಗ್ ಮಾರ್ಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ 35 ಪಾಸಿಂಗ್ ಮಾರ್ಕ್ಸ್ ನೀವು ಹತ್ರ ಬಂದಿದ್ದೀರಾ, ಸೊ 32 ಬಂದಿದ್ದೀರಾ, 33 ಬಂದಿದ್ದೀರಾ, ಸೊ ಕಮ್ಮಿ ಅಂದರೂ 30 ಬಂದಿದ್ದೀರಾ, 28 ಬರ್ದಿದ್ದೀರಾ ಅಂದರೆ ಸೊ ಇನ್ನೆಲ್ಲೋ ಒಂದು 2-3 ಕೊಟ್ಟು ಪಾಸ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಂತ ಇದನ್ನು ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸೊ ನಾವು ಸೊ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ಸೊ ನೀವು ಗೊತ್ತಿರೋಷ್ಟು ಆನ್ಸರನ್ನು ಎಲ್ಲೋ ಒಂದೆರಡು ಲೈನು ಮೂರು ಲೈನು, ಸೊ ನಾನು ಅದು ಅದಕ್ಕೆ ಹೇಳಿತ್ತು ಹಿಂದಿನ ವೀಡಿಯೋಸಲ್ಲಿ ನಿಮಗೆ ಸ್ಟಡಿ ಟಿಪ್ಸಲ್ಲಿ ಮತ್ತು ಸ್ಟಡಿ ಟ್ರಿಕ್ಸಲ್ಲಿ ನಿಮಗೆ ಹೇಳಿದ್ದೆ. ಯಾವುದು ಕೂಡ ಖಾಲಿ ಬಿಡೋಕ್ಕೆ ಹೋಗಬೇಡಿ. ಸೊ ಹೆಡ್ಲೈನ್ಗೂ ನಿಮಗೆ ಮಾರ್ಕ್ಸ್ ಇರುತ್ತೆ, ಪಾಯಿಂಟ್ಸ್ಗೂ ನಿಮಗೆ ಮಾರ್ಕ್ಸ್ ಇರುತ್ತೆ ಅಂತ ನಿಮಗೆ ಹೇಳಿದ್ದೆ. ಆದ್ದರಿಂದ ನೀವು ಹೆಡ್ಲೈನ್ಸು ಮತ್ತು ನಿಮ್ಗೆ ಗೊತ್ತಿರೋಷ್ಟು ಸೊ ನೀವು ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಇದ್ದು ಸೊ ನಿಮಗೇನಾದರೂ ಆ ಒಂದು ಮಾರ್ಕ್ಸ್ ಬಂದರೆ 29-30 ಈ ಥರ ಬಂದಿದ್ದರೆ ಸೊ ನಿಮ್ಮನ್ನ ಪಾಸ್ ಮಾಡೋವಂಥ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಯಾವುದೇ ರೀತಿಯಾದಂಥ ಭಯ ಬೇಡ. ಸೊ ಖಾಲಿ ಶೀಟ್ಗೆ ಯಾವುದೇ ರೀತಿಯಾದಂಥ ಮಾರ್ಕ್ಸನ್ನು ಕೊಡೋದಿಲ್ಲ. ಎಲಿವೇಟರ್ಸ್ ಎಷ್ಟೇ ಒಳ್ಳೆಯರಾಗಿದ್ದರೂ ಕೂಡ ಸೊ ಖಾಲಿ ಶೀಟ್ಗೆ ಮಾರ್ಕ್ಸ್ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅದು ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಆದ್ದರಿಂದ ನಾನು ನಿಮಗೆ ಸಜೆಷನ್ ಮಾಡೋದೇನು ಅಂದರೆ ಸೊ ನಿಮ್ಮ ಒಂದು ಸೊ ಆನ್ಸರ್ ಶೀಟನ್ನು ನೀವೇ ಒಂದ್ಸರಿ ವ್ಯಾಲ್ಯುಯೇಷನ್ನ ಮಾಡ್ಕೊಳ್ಳಿ. ಏಕೆ ಅಂದರೆ ಸೊ ನಿಮಗೆ ಒಂದು ಲೆಕ್ಕಾಚಾರ ಇರುತ್ತೆ, ನಾನು ಎಷ್ಟು ಬರ್ತೀನಿ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಸೊ ನಿಮಗೆ ಗೊತ್ತಿರುತ್ತೆ. ಆದ್ದರಿಂದ ನೀವೇ ಒಂದ್ಸರಿ ವ್ಯಾಲ್ಯುಯೇಷನ್ನ ಮಾಡ್ಕೊಳ್ಳಿ ಕ್ವಶನ್ ಪೇಪರನ್ನು ತೊಗೊಂಡು. ಸೊ ಯಾವ ಯಾವ ಒಂದು ಕ್ವಶನ್ಗೆ ಎಷ್ಟೆಷ್ಟು ಮಾರ್ಕ್ಸನ್ನು ಬರ್ತೀನಿ ಸೊ ಒಂದು ಅಂದಾಜು ಮೇಲೆ ನಿಮ್ಮ ಮಾರ್ಕ್ಸನ್ನು ಕೊಟ್ಕೊಳ್ಳಿ. ಅಥವಾ ನೀವು ಲೆಕ್ಚರರ್ಸ್ ಹೆಲ್ಪ್
ಕೂಡ ತಗೋಬೋದು, ಲೆಕ್ಚರರ್ಸ್ ಹೆಲ್ಪ್ ತಗೊಂಡು. ಸೊ ನೀವು ವ್ಯಾಲ್ಯೂಯೇಷನ್ ಮಾಡ್ಕೋಬೋದು, ಯಾವುದೇ ರೀತಿ ಮುಜುಗರ ಬೇಡ. ಸೊ ನೀವು ವ್ಯಾಲ್ಯೂಯೇಷನ್ ನೀವೇ ಮಾಡಿ ಅಥವಾ ನಿಮ್ಮ ಲೆಕ್ಚರ್ ಕೈಯಲ್ಲಿ ಮಾಡಿಸಿ. ಸೊ ಏನಾಗುತ್ತೆ ಅಂತ, ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಐಡಿಯಾ ಬಂದಾಗ ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇದೆ ಅಂದರೆ ಸೊ ನೀವು ಪಾಸ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಿಂದ ಯಾವುದೇ ರೀತಿಯಾದಂಥ ಭಯ ಬೇಡ. ಸೊ ನೀವು ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಇದೆ, ನಾನು ಪಾಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಸೊ ಆದ್ದರಿಂದ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಹಿಂದಿನ ವಿಡಿಯೋದಲ್ಲೂ ನಿಮಗೆ ಈ ಒಂದು ಸಜೆಷನ್ನ ಕೊಟ್ಟಿದೆ. ಸೊ ಆದ್ದರಿಂದ ಸೊ ರಿಸಲ್ಟ್ ಯಾವಾಗಲೇ ಬರಲಿ, ಯಾವಾಗಲೇ ಒಂದು ಡೇಟಾ ಅನೌನ್ಸ್ ಆಗಲಿ, ಸೊ ನೀವು ನಿಮ್ಮ ಒಂದು ವ್ಯಾಲ್ಯೂಯೇಷನ್ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಷನ್ ನೀವೇ ಮಾಡ್ಕೊಳ್ಳಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಪಾಸಿಂಗ್ ಮಾರ್ಕ್ಸ್ಗೆ ಹತ್ತಿರ ಇದ್ದರೆ ನಿಮ್ಮ ಒಂದು ಆನ್ಸರ್ ಯಾವುದೇ ರೀತಿ ಭಯ ಬೇಡ, ಪಾಸ್ ಆಗ್ತೀರಾ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ಇವಾಗಲೇ ನಿಮಗೆ ಸೊ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ಇದ್ದೀನಿ. ಸೊ ರಿಸಲ್ಟ್ ಡೇಟ್ ಯಾವಾಗ ಅಂತ ಅನೌನ್ಸ್ ಆದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಮತ್ತು ಇನ್ಫಾರ್ಮೇಷನ್ ವಿಡಿಯೋ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.